ಸ್ಪರ್ಧ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಪ್ರಿಡಿಕ್ಷನ್ ಮಧ್ಯನೂ ಇದೆ ಅಲ್ಲ, ಯಾವಾಗ ನಾವು ಅಧಿಕಾರಕ್ಕೆ ಬಂದ್ವಿ ಅವಾಗಲಿಂದ ಪ್ರಿಡಿಕ್ಷನ್ ಇದೆ. ಇನ್ನು ಮುಂದೆನೂ ಪ್ರಿಡಿಕ್ಷನ್ ನಡೀತಾ ಇರಲಿ, ನಮ್ದು ಪ್ರಿಡಿಕ್ಷನ್ ಇದೆ ಹೇಳ್ತಾ ಇದ್ದೇವೆ. 2024 ಮೋದಿ ಸರ್ಕಾರ ಈ ದೇಶದಲ್ಲಿ ಇರಬಲ್ಲ ಅಂತ ನಮ್ಮ ಪ್ರಿಡಿಕ್ಷನ್ ಇದೆ. ನೋಡೋಣ ಯಾರು ಪ್ರಿಡಿಕ್ಷನ್ ಸರಿಯಾಗ ನೋಡೋಣ. ಯಾರನ್ನ ಬಂದ್ರೆ ಕರ್ಕೊಂಡಕ್ಕೆ ಏನಿದೆ ಅವ್ರಾಗ ಸ್ವಯಂ ಮಕ್ಕಳು ನಾಲ್ಕು ಬರ್ತಾರೆ. ಈಗ ಭಯ ಅನ್ನೋದೇನಿದೆ, ನಮಗಂತೂ ಭಯ ಅಲ್ಲ. ಅವರು ನಾವು ಸರ್ಕಾರ ಮಾಡಿದಾಗಲಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು ಅವರು ಬೇರೆ ಯಾರೇ ಶಾಸಕರು BJP ಬಿಟ್ಟು ಬರ್ತಾ ಇದ್ದಾರೆ, ಅವ್ರನ್ನ ಕೇಳಬೇಕು ಯಾಕೆ ಬರ್ತಾ ಇದ್ದಾರೆ ಯಾಕೆ ಅಂತ ಅವ್ರನ್ನ ಕೇಳಿ. ಕಾಂಗ್ರೆಸ್ ಐಡಿಯಾಲಜಿ ಒಪ್ಪು ಬರ್ತಾ ಇರ್ತಾರೆ. ಸೊ ಹಂಗಾಗಿ ಕರ್ಕೊಂಡು ಸಿದ್ಧತೆ ನಡೀತಾ ಇದೆ. ಒಂದು ನಮ್ಮದು ಸರ್ಕಾರದ ಕಾರ್ಯಕ್ರಮಗಳು ಮನೆ ಮನೆ ಮುಗಿಸಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥಗಳಲ್ಲಿ ಸಂಘಟನೆ ಮುಖಾಂತರ ಮನೆ ಮನೆಗೆ ಹೋಗಿ ನಮ್ಮ UPA ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆಮೇಲೆ ನಮ್ಮ ಸರ್ಕಾರ ಎರಡು ಅವಧಿಯಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ವಿಶೇಷವಾಗಿ ಕಳೆದ 10 ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆಮೇಲೆ BJP ಬಂದು ಕಳೆದ 10 ವರ್ಷ ಮಾಡಿರ್ತಕ್ಕಂಥ ಈ ಕರ್ಮಕಾಂಡವನ್ನು ಜನರಿಗೆ ಮನೆ ಮನೆ ಮುಟ್ಟಿಸ್ತೀವಿ. ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಆಲ್ರೆಡಿ ಒಂದು ಸರ್ವೆ ನಡೆಸ್ತಾ ಇದೆ. ಸೊ ಹೈಕಮಾಂಡ್ನವರು ಬೇರೆ ಬೇರೆ ವೀಕ್ಷಕರಿಗೆ ಹಾಕಿದ್ದಾರೆ, ನನಗೆ ಯಾವ ರೀತಿ ಬೀದರ್ಗೆ ಹಾಕಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಸಚಿವರುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಕರೆಸಿ ಅವರು ಇರ್ತಕ್ಕಂಥ ಸಂಬಂಧಪಟ್ಟ ನಮ್ಮೆಲ್ಲ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯ ಕೊಡ್ತಾರೆ. ಅದಾದಮೇಲೆ ಒಂದು ಸರ್ವೆ ಮಾಡಿ ಫೈನಲ್ ಮಾಡ್ತಾರೆ. ನಮಗೆ 70 ವರ್ಷ 75 ವರ್ಷ ಸ್ವಾತಂತ್ರ್ಯ ಬಂದ್ಮೇಲೆ ಕಾಂಗ್ರೆಸ್ ಪಾರ್ಟಿ ನಮಗೆಲ್ಲ ಸೇರಿದ್ರೆ ಒಂದು 700 ಕೋಟಿ 600 ಕೋಟಿ ಹಣ ಕೊಡೋರಲ್ಲ. ಇವತ್ತು BJP ಸರ್ಕಾರ ಬಂದು 9 ವರ್ಷ ಆಗಿದೆ, 8,500 ಕೋಟಿ ಇದೆ. BJP ಪಾರ್ಟಿ ಅಸೆಟ್ ಇರ್ತಕ್ಕಂಥ 8,500 ಕೋಟಿ. ಆಮೇಲೆ ಅದೇ ರೀತಿಯಾಗಿ ಕೋವಿಡ್ನಲ್ಲಿ PM ರಿಲೀಫ್ ಫಂಡಿಗೆ 30,000 ಕೋಟಿ ಆಯಿತು. ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದರು, ಇನ್ನಾದರೂ ಆಸ್ಪತ್ರೆ ಕಟ್ಟಿಲ್ಲ. ಇಡೀ ಕರ್ನಾಟಕ ರಾಜ್ಯ ಅಷ್ಟರಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದಾರೆ, ಎಲ್ಲಿ ಒಂದು ಆಸ್ಪತ್ರೆಗಳು ಕಟ್ಟಿಲ್ಲ. ಇಂಥವ್ರು ಜನರು ಗುರ್ತಾಗತ್ತೆ. ಈಗ ಸೌಕಾರ ಪಾರ್ಟಿ ಯಾರು ಅನ್ನೋದು ಜನಕ್ಕೆ ಗುರ್ತಾಗತ್ತೆ. ಸ್ವಲ್ಪ ಟೈಮ್ ಬೇಕು, ಇದೇ ಭಾಳ ದಿವಸ ಎಲ್ಲ ಸ್ವಲ್ಪ ಟೈಮ್ ಬೇಕು, ಅರ್ಥ ಆಗುತ್ತೆ ಜನಕ್ಕೆ. ಸರಿ, ಕಾಂಗ್ರೆಸ್ ನಾಯಕರಂತ ನೀವು ಹೇಳ್ತಾ ಇದ್ದೀರಿ. ಎರಡನೇದು, ನನ್ನ ಇನಿಷಿಯಲ್ ರಿಪೋರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ನಾನು ಓದಿದೆ, ಅದರಲ್ಲಿ ಅವ್ರು ಬಂದಿರತಕ್ಕಂಥ ರಿಪೋರ್ಟ್ ಮೇಡ್ ಬಿ ದಟ್ ರಿಪೋರ್ಟ್ ಕುಡ್ ಬಿ ಫೇಕ್ ಆಲ್ಸ್, ಯಾಕಂದ್ರೆ ನಾನು ಮೀಡಿಯಾದಲ್ಲಿ ಓದಿರ್ತಕ್ಕಂಥ ನೋಡಿರ್ತಕ್ಕಂಥದ್ದು. ಆ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಪೊಲಿಟಿಕಲ್ ಆಗಿರಲಿ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿ ಲಿಂಕ್ ಇಲ್ಲ ಅಂತಕ್ಕಂಥದ್ದು ಮೊದಲನೇ ಆ ಥರ ಇಂಡಿಕೇಷನ್ಸ್ ಇದೆ. ಆಮೇಲೆ ತನಿಖೆ ಅವ್ರ ಕೈಯಲ್ಲಿದೆ ಅಲ್ಲ, BJP ದುಡ್ಡು ಕಾಂಗ್ರೆಸ್ ದುಡ್ಡು ಅಂತ ಕಂಡಿಡ್ತಕ್ಕಂಥ ತನಿಖೆ ಅವರಲ್ಲಿದೆ. 10 ವರ್ಷದಿಂದ ತನಿಖೆ ಬೊಕ್ಕಣನಗಡ್ಡೆ ಅಂತ ತಿರುಗಾಡ್ತಿದ್ದಾರೆ, ಹೊಸದಲ್ಲ. ಇಲ್ಲಿವರೆಗೆ ಇಷ್ಟು ತನಿಖೆಗಳಾಗಿದ್ದಾರೆ, ಯಾರನ್ನೂ ಒಬ್ಬರನ್ನ ಜೈಲಿಗೆ ಹೋಗಿದ್ದಾರೆ ನೋಡಿದಿರ? ಇಷ್ಟು ತನಿಖೆಗಳಾಗಿದೆ ಕಳೆದ 10 ವರ್ಷದಲ್ಲಿ, ಯಾರನ್ನೂ ಒಬ್ಬರಿಗೆ ಸದಾ ಆಗಿದೆ ಈ ಸರ್ಕಾರದಲ್ಲಿ? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಖಂಡಿತವಾಗ್ಲೂ. DK ಶಿವಕುಮಾರ್ ಅಧ್ಯಕ್ಷರು ಹೋಗೋಂಥ ಸಂದರ್ಭಕ್ಕೆ ಮುಂಚೆನೇ ಸತೀಶ್ ಜಾರಕಿಹೊಳಿ ಸಾಹೇಬರು ಕಾರ್ಯಕ್ರಮ ಮಾಡಿದ್ರು ಏನು ಗುರುತು ನನಗೆ. ಆ ಥರದ್ದು ಮಿಸ್ಲಿಂಕ್ನ ಹೋದಂಥದ್ದು ಅರ್ಥನೇ ಇಲ್ಲ. ಇಫ್ ದರ್ ಎನಿ ಡಿಫ್ರೆನ್ಸ್ ಯು ವಿಲ್ ಸೆಟ್ ಇಟ್ ರೈಟ್. ಆಮೇಲೆ ಅಂಥದ್ದೇನು ದೊಡ್ಡ ಡಿಫ್ರೆನ್ಸ್ ಇಲ್ಲ, ಅದು ನನಗೇಂತ ಮಾಧ್ಯಮದವ್ರು ಕೇಳ್ತದೆ, ನನಗೇನು ಪರ್ಸನಲ್ ಆಗಿ ಆಗ್ತದೆ ಯಾವ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ.